ಹೈವೇಗೆ ಬಂದವರು ಮಿಸ್ ಮಾಡ್ಕೊಳ್ಳದೆ ಈ ಸಾಯಿಬಾಬಾ ಟೆಂಪಲ್ನ ನೋಡೋಕ್ಕೆ ಪ್ರಯತ್ನ ಪಡಿ, ಚೆನ್ನಾಗಿದೆ. ಇದು ಸಾಯಿಬಾಬಾ ಬೆಟ್ಟದ ಮೇಲೆ ಕೂರಿಸಿದ್ದಾರೆ, ನಾವು ಹೋಗ್ಬೋದು ಇದ್ರ ಮೇಲೆ. ಈಗ ಹತ್ಕೊಂಡು ಹೀಗೆ ಮೇಲೆ ಹೋಗ್ಬೋದು. ಫೋಟೋ ಗಿಟೋ ವಿಡಿಯೋ ಮಾಡ್ಕೊಳ್ಳೋರು ಆರಾಮಾಗಿ ಬರ್ಬೋದು. ಏನು ನೀವು ಹಿಂದ್ಗಡೆ ನೋಡ್ತಾ ಇದ್ದೀರಾ ಸಾಯಿಬಾಬಾ, ಇದು 32 ಅಡಿ ಎತ್ತರದ ಸಾಯಿಬಾಬಾ. ಗುಹಾಂತರ ಸಾಯಿಬಾಬಾ ಮಂದಿರ, ಪ್ರಪಂಚದ ಮೊಟ್ಟ ಮೊದಲನೇ ಅಮೃತ ಶಿಲಾಮೂರ್ತಿ. ಇಲ್ಲಿ ಮದುವೆ ಆಗಿ ಒಬ್ಬ ಸ್ವಾಮೀಜಿ ಆಗಿದ್ದಾರೆ, ಇನ್ನೊಬ್ರು ಮದುವೆ ಆಗ್ದೆಲ್ಲ ಸ್ವಾಮೀಜಿ ಆಗಿದ್ದಾರೆ ನೋಡಿ. ಗುಹೆ ಒಳಗಡೆ ಸೇರ್ಕೊಂತ ಇದ್ದಾರೆ ಹುಡುಗಡಿಕೆ ಸ್ವಾಮೀಜಿಗಳು. ಗುಹೆ ಗುಹೆ ಎಫೆಕ್ಟ್ ಇದೆ, ಚೆನ್ನಾಗಿದೆ. ಎರಡುಗಡೆ ಕಾಣ್ತಾ ಇರೋದು ಸಾಯಿಬಾಬಾ ದೇವಸ್ಥಾನ. ಅಮೃತ ಶಿಲೆಯಲ್ಲಿ ಇರುವಂತ ಬಾಬಾ ಇದು. ಸಂದೀಪ್ ಅವರು ಡ್ರೈವಿಂಗ್ ಮಾಡ್ತಾ ಇದಾರೆ, ಹಾಲ್ತಿ ಬೆಟ್ಟಕ್ಕೆ ಗಾಡಿ ಓಡಿಸ್ತಾ ಇದಾರೆ. ಗಾಡಿ ಏನ್ ಎತ್ತಾನೆ ಇಲ್ಲ ನೋಡಿ ನೋಡಿ, ಹೆಂಗ್ ಜರ್ಕ್ ಹೊಡಿತದ ಕಾರ್ ನೋಡಿ. ಬ್ಯೂಟಿಫುಲ್ ಮಾ ಅಲ್ಲ ಅಲ್ಲ ಅಲ್ಲ, ನಾನು ಇನ್ನೊಂದ್ಸಲ ಆಫ್ ಆಯ್ತು ಈಗ. ಇಲ್ಲಿ ಇರ್ಲಿ ಅದಲ್ಲ, ಹಂಗಾಗತ್ತೆ ಹೊಸದು ಪಾಪ. ಓ, 3-4 ಸಲ ಗಾಡಿ ಆಫ್ ಆಗಿದೆ, ಸಿಗಾಕೋತಿದೆ ಸಿಗಾಕೋತಿದೆ.
ಅದು ಏನಿದೆ, ನಾವು ಕೆಳಗಿಳಿದು ದೊಡೆ ಬಿಡ್ತೀವಿ ರೀಪ್ಪ. ಓ ದೊಡ್ಡ ಬೆಟ್ಟನೇ ಸಿಗಾಕೊಂಡ್ಬಿಟ್ಟಿದ್ಯಲ್ರಿ ಸಂದೀಪ್, ಅದಕ್ಕೆ ಗಾಡಿ ಎಕ್ತಾ ಇಲ್ಲ. ಮರಳು ಮರಳು ಪಾಪ ಪೇಚಾಡ್ತವ್ರ ನೋಡಿ ನಮ್ ಸ್ನೇಹಿತರು. ಧೂಳೆ ಬಿಸೋದಂದ್ರೆ ಇದೇನಾ, ಚೆನ್ನಾಗಿ ಧೂಳೆ ಬಿಸ್ತೀರ? ಈಗ ಸಮಯ ಒಂದು 11 ಗಂಟೆ ಆಗಿದೆ, ಬಿಸಿಲು ನೆತ್ತಿ ಮೇಲೆ ಕೂತಿದೆ. ಹಾಲ್ತಿ ಬೆಟ್ಟಕ್ಕೆ ಬಂದಿದ್ದೀವಿ, ಬೆಳಗ್ಗೆ ಹತ್ತಿದ್ದ ಟ್ರಕ್ಕಿಂಗ್ ಬೆಟ್ಟ ಎಲ್ಲ, ಈಗ ಹತ್ತಬೇಕಾಗಿರೋ ಬೆಟ್ಟ ಇದೆ ನೋಡಿ. ಇದೆ ಈ ಬೆಟ್ಟನ ಈಗ ಈ ಬಿಸಿಲಲ್ಲಿ ಟ್ರಕ್ಕಿಂಗ್ ಮಾಡಬೇಕು, ಭಾಳ ಕಷ್ಟ ಇದೆ, ಆದರೂ ಹತ್ತಬೇಕು. ಹತ್ತಣ ಏನ್ರಿ ಸಂದೀಪ್, ಆಗ್ಲಿ ಎಷ್ಟು ಮುಂದೆ ಹೋಗಿ ನಿಂತು ಬಿಟ್ಟಿದ್ದೀರಾ? ನಿಮ್ಗೇನು ಆಯಾಸ ಇಲ್ಲ ಆಗ್ತಿಲ್ವೇ? ಓ ಅದೇ ಸುಸ್ತು ಸಂಕಟ. ನನ್ನ ಮೇಲೆ ಆಣೆ ಇಟ್ಟಿಡ. ಬನ್ನಿ ಸಂದೀಪ್. ಆಲ್ರೆಡಿ ತುಂಬಾ ಜನ ವೈಟಿಂಗ್ ಅಲ್ಲಿ ಇದ್ದರು. ಆಯ್ತಾಯ್ತು, ಅಭಿಷೇಕ ನಡೀತಾ ನೋಡಪ್ಪ ಹೋಗು ಅಂತ ಅಲ್ಲಿ ಕಾಣ್ತಾ ಇದ್ದಾನೆ. ನೀರ್ ತುಂಬಿಕೊಳ್ಳುತ್ತೆ ಅನ್ಸುತ್ತೆ ಕಣ, ನೀರ್ ಅಲ್ಲಿಂದ ಬಂದ್ ದಾರಿ ಬಿಡಿ ಹೋಗಿ, ನಮ್ಮ ಅಣ್ಣ ದುಡ್ಡು ಬಿಡೋಣ ಯೂಟ್ಯೂಬ್. ನಮ್ಮಣ್ಣ ಪೂಜೆ ಪೂಜೆ ನಿಮ್ದೇ ಅಣ್ಣ, ಮಾತಾಡ್ತೀರ ಏನಾದ್ರು ನಾಲ್ಕು ಮಾತು ರೆಕಾರ್ಡ್ ಆಗಿದ್ದೀರಿ. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ.
ಬಾರೆ ಬಿಡಿ, ಒಂಚೂರು ಜಾಗ ಬಿಡಿ, ಹೋಗಿ ಮುಂದೆ ಹಾಗೆ ಹಿಂದಕ್ಕೆ ನೋಡ್ರಿ, ಎಲ್ಲ ಹಿಂದಕ್ಕೆ ನೋಡ್ರಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ಟೋರಿ ಇರ್ಲಿ, ಇಲ್ಲೆಲ್ಲ ತಲೆಗೆ ಬಂಡೆಕಲ್ ಹೊಡೆದು ತಲೆ ರಕ್ತನೇ ಬರ್ತಾ ಇದೆಯಲ್ಲಪ್ಪ. ನಾನು ಆಗ್ಲೇ ಎಚ್ಚೆತ್ಕೋಬೇಕಿತ್ತು, ಎಚ್ಚೆತ್ಕೊಳ್ಳಿಲ್ಲ. ಭಗವಂತನ ಆಶೀರ್ವಾದ ಜೋರಾಗಿ ಬಿದ್ದಿದೆ, ನಮ್ ತಲೆಗೆ ರಕ್ತ ಬರಂಗೆ ಆಶೀರ್ವಾದ ಮಾಡಿದಾನೆ. ನನ್ನಪ್ಪ ನೂರ್ ಕಾಲ ಸುಖ ಆಗ ಬಾಳ್ಲಿ, ಅವನ್ ಹೊಟ್ಟೆ ತಣ್ಣಗಿರ್ಲಿ. ರಕ್ತ ಬಂದಿದೆ ತಲೆಯಲ್ಲಿ, ಹತ್ರ ಬೀಳ್ತಾ ಬಂದು ಬಿಟ್ಟೈತೆ. ಸಂಜೆ ಕೊರೆ ನೋಡಿ, ನಮ್ಗೆ ರಕ್ತ ಬರ್ತಿದೆ ತಲೆಯಲ್ಲಿ. ಆಶೀರ್ವಾದ ಆ ರೇಂಜಿಗೆ ಆಗಿದೆ. ಬಹಳ ಕಷ್ಟ ಇದೆ ನೋಡಿ, ಇಲ್ಲಿ ದೇವರ ದರ್ಶನ ಮಾಡ್ಕೊಂಡ್ ಬರೋದು. ನೋಡಿ ನೋಡಿ ಹೆಂಗೋ ಹತ್ತು. ಹೌ ಹೌ ಹೌ, ನಿಧಾನವೇ ಪ್ರಧಾನ. ಎಲ್ಲಪ್ಪ ಹತ್ತದು, ಬೆಟ್ಟಕ್ಕೆ ಕರ್ಕೋ ಬಂದು ಸಮುದ್ರ ಅಂತಿದ್ರಲ್ರಿ ಸಂದೀಪ್, ಓ ಸಿನಿಮಾ ಡೈಲಾಗ ಅದು. ಹಂಗೆ ಚಪ್ಪಲಿ ಜಾರೋ ತರ ಇದೆಯಲ್ಲಪ್ಪ. ನರಸಿಂಹಸ್ವಾಮಿ ದೇವಸ್ಥಾನ ಹೆಸರು ನಿಮ್ಮ ಊರಲ್ಲಿ ಇದೆ? ಇದು ನಾಗಮಂಗಲ ತಾಲೂಕಲ್ಲಿ ಇದೆ. ಇವತ್ತು ನಿಮ್ಮ ಊರಲ್ಲಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾರೆ ನಮ್ಮನ್ನ. ಸರಿ ಬನ್ನಿ, ಮೇಲೆ ಹೋಗ್ಬಿಡೋಣ. ಯಾವುದು ಸಂದೀಪ್? ಈಗ ನಾವು ಹೋಗಿ ಬಂದಿದ್ದು ಆಳ್ತಿ ಬೆಟ್ಟಕ್ಕೆ ಹೋಗಿ ಬಂದಿಲ್ಲ, ಇದೇ ಬೆಟ್ಟ ನಾವು. ಈಗ ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ಬಂದಿದ್ದೀವಿ. ಇಷ್ಟು ದೂರ ಜರ್ನಿ ಮಾಡ್ಕೊಂಡು ಕೋಟೆ ಬೆಟ್ಟಕ್ಕೆ ಬಂದಿದ್ದೀವಿ. ಕೋಟೆ ಬೆಟ್ಟ ಇಷ್ಟು ದೂರ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ. ಕೋಟೆ ಬೆಟ್ಟದ ಮೇಲೆ ನಿಂತಿದ್ದೀವಿ. ಬೆಟ್ಟದ ಮೇಲೆ ಇದ್ರೆ ಒಳ್ಳೆ ವ್ಯೂ ಇದೆ.
ಸಂದೀಪ್ ಅವ್ರ ಊರಿಗೆ ಬಂದು ನಾವು ಅವ್ರ ತೋಟದಲ್ಲಿ ಎಳ್ನೀರು ಕೆಡಿಕೊಂಡು ಎಳ್ನೀರು ಕುಡಿಯೋಕೆ ಬಂದಿದ್ದೀವಪ್ಪ. ಹ್ಞೂ ನೋಡಿ ಹೆಂಗೈತೆ ಸಮಾಚಾರ ನಮ್ಮದು.